ಬಂಟ್ವಾಳ ಪುರಸಭೆಯ ಸರ್ವೆ ವಿಚಾರಕ್ಕೆ ಸಂಬಂಧಿಸಿ ಹಿರಿಯ ಸದಸ್ಯ ಗೋವಿಂದ ಪ್ರಭು ಕೇಳಿದ ಪ್ರಶ್ನೆಗೆ ಇಂಜಿನಿಯರ್ ಡೊಮಿನಿಕ್ ಡಿಮೆಲ್ಲೋ ಹಾರಿಕೆಯ ಉತ್ತರ ನೀಡಿದ್ರು ಅಂತ ಆರೋಪಿಸಿ ವಿಪಕ್ಷ ಸದಸ್ಯರು ಸಭಾತ್ಯಾಗ ಮಾಡಿದ ಘಟನೆ ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ನಡೆದಿದೆ. ಅಧ್ಯಕ್ಷರು ಹಾಗೂ ಆಡಳಿತ ಪಕ್ಷದ ಸದಸ್ಯರು ಗೋವಿಂದ ಪ್ರಭು ಅವರನ್ನ ಮನವೊಲಿಸುವ ಪ್ರಯತ್ನ ನಡೆಸಿದ್ದು ಯಾವುದೇ ಪ್ರಯೋಜನವಾಗಿಲ್ಲ. ಪುರಸಭೆಯಿಂದ ಭೂಮಾಪನ ಇಲಾಖೆಗೆ ಸರ್ವೆ ಕಾರ್ಯಕ್ಕೆ ಬರೆಯಲಾದ ಪತ್ರದ ಬಗ್ಗೆ ಇಲಾಖೆಯಲ್ಲಿ ಸರ್ವೆ ವರದಿ ಕೇಳಿದ್ದೀರಾ ಅಂತ ಗೋವಿಂದ ಪ್ರಭು ಅವರು ಇಂಜಿನಿಯರ್ ಡಿಮೆಲ್ಲೊ ಅವರನ್ನ ಪ್ರಶ್ನಿಸಿದ್ದಾರೆ. ಈ ಸಂದರ್ಭ ಇಂಜಿನಿಯರ್ ಕೇಳುವ ಎಂದದ್ದು ಗೋವಿಂದ ಪ್ರಭು ಅವರನ್ನ ಕೆರಳಿಸಿದೆ. ಇಲ್ಲಿ ಹಿರಿಯ ಸದಸ್ಯರಿಗೆ ಬೆಲೆ ಇಲ್ಲ, ಅಧ್ಯಕ್ಷರಿಗೆ ಅಧಿಕಾರಿಗಳ ಮೇಲೆ ನಿಯಂತ್ರಣ ಇಲ್ಲ, ಕೇಳುವ ಅಂದ್ರೆ ಅರ್ಥ ಏನು ಅಂತ ಎನ್ನುತ್ತಾ ಸಭೆಯಿಂದ ಹೊರನಡೆದಿದ್ದಾರೆ. ನಮಗೆ ಮಾರ್ಗದರ್ಶನ ಮಾಡುವ ಹಿರಿಯ ಸದಸ್ಯರಿಗೆ ಗೌರವ ಇಲ್ಲದಿದ್ರೆ ನಾವು ಸಭೆಯಲ್ಲಿ ಇರೋದಿಲ್ಲ ಅಂತ ವಿಪಕ್ಷದ ಸದಸ್ಯರೆಲ್ಲರೂ ಸಭಾತ್ಯಾಗ ಮಾಡಿದ್ರು. ಗೋವಿಂದ ಪ್ರಭು ಅವರನ್ನ ಮನವೊಲಿಸಿ ಸಭೆಗೆ ಕರೆತರುವಂತೆ ಆಡಳಿತ ಪಕ್ಷದ ಸದಸ್ಯರು ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಸ್ವತಃ ಅಧ್ಯಕ್ಷ ಮೊಹಮ್ಮದ್ ಶರೀಫ್, ಮುಖ್ಯಾಧಿಕಾರಿ ಲೀನಾ ಬ್ರಿಟೋ, ಆಡಳಿತ ಪಕ್ಷದ ಸದಸ್ಯರು ಅವರ ಮನವೊಲಿಸುವ ಪ್ರಯತ್ನ ನಡೆಸಿದ್ರು. ನಾವು ಸಭೆಗೆ ಬರೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಬಳಿಕ ಆಡಳಿತ ಪಕ್ಷದ ಸದಸ್ಯರೇ ಸಭೆ ಮುಂದುವರೆಸಿದ್ರು. ಕೆಲ ಹೊತ್ತಿನ ಬಳಿಕ ವಿಪಕ್ಷ ಸದಸ್ಯ ಹರಿಪ್ರಸಾದ್ ಆಗಮಿಸಿ ಅಧ್ಯಕ್ಷರಿಗೆ ಪತ್ರವೊಂದನ್ನು ನೀಡಿದ್ರು. ಅದೇ ವೇಳೆಗೆ ಸಭಾತ್ಯಾಗ ಮಾಡಿದ್ದ ಗೋವಿಂದ ಪ್ರಭು ಸಹಿತ ವಿಪಕ್ಷ ಸದಸ್ಯರೆಲ್ಲರೂ ಆಗಮಿಸಿ ಸಭೆಯಲ್ಲಿ ಪಾಲ್ಗೊಂಡ್ರು. ಸರ್ವೆ ಮಾಡಿದ್ದೇನೆ ಸರ್, ರಿಪೋರ್ಟ್ ಕೊಡ್ತೇನೆ ಬರ್ ಸರ್ ಎಂದ ನೀವು ಅದೇ ಹೇಳಿ ನಮ್ಮಲ್ಲಿ ಏನಾದ್ರು ಕೆಲಸ ಮಾಡಿದ್ರಂತ ಇಲ್ವಲ್ಲ, ನಾಯಿಗಿಂತ ಕಡೆ ಜನ ಬೈತಾ. ಏನಂತ ಒಳ್ಳೆ ರೀತಿಯಲ್ಲಿ ಅವರು ಪ್ರಜಾಪಕ್ಷ ನಾಯಕರಾಗಿರ್ಬೋದು, ಒಳ್ಳೆ ರೀತಿಯಲ್ಲಿ ಹೀಗೆ ಇದು ನಡೀತಾ ಅಂತ ಹೇಳ್ಬೇಕು.